ಆಶಾಶನ ಹಣಕ್ಕಾಗಿ ತೆವಳಿಕೊಂಡು ಬಂದ ವೃದ್ಧ. ದಾವಣಗೆರೆಯ ಕುಣಿ ಬೆಳಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಹಣಕ್ಕಾಗಿ 2 ಕಿಲೋಮೀಟರ್ ತೆವಳಿಕೊಂಡೇ ಇರುತ್ತೆ ಬಂದಿದ್ದ. ಕಳೆದ 2 ತಿಂಗಳಿಂದ ಗಿರಿಜಮ್ಮಗೆ ಮಾಸಾಶನ ಸಿಗ್ತಾ ಇರಲಿಲ್ಲ. ಹರಿಹರ ತಾಲೂಕಿನ ಕುಣಿ ಬೆಳಕೆರೆ ಗ್ರಾಮದ ಗಿರಿಜಮ್ಮ 2 ತಿಂಗಳಿಂದ ಸಹ ಇವರಿಗೆ ಮಾಸಾಶನ ಸಿಗ್ತಾ ಇರಲಿಲ್ಲ. 2,400 ರೂಪಾಯಿ ಹಣಕ್ಕಾಗಿ ನಿತ್ಯ ಗಿರಿಜಮ್ಮ ಅಲೆದಾಡ್ತಾ ಇದ್ದ. ತೆವಳಿಕೊಂಡು ಹೋಗಿದ್ದರಿಂದ ಹೃದಯ ಕಾಲಲ್ಲಿ ಗಾಯಗಳಾಗಿವೆ. ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಹೃದಯ ಗಿರಿಜಮ್ಮ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪೋಸ್ಟ್ ಮ್ಯಾನ್ ದಿಮಾಕಿನಿಂದ ಮಾತನಾಡ್ತಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಗಿರಿಜಮ್ಮ. 2 ತಿಂಗಳಿಂದ ಅವರ ಮಾಸಾಶನ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಪೋಸ್ಟ್ ಮ್ಯಾನ್ ದಿಮಾಕಿಂದ ಮಾತಾಡ್ತಾ ಇದ್ದಾರೆ. ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ವಿಚಾರಿಸೋದಕ್ಕೆ ಅವರೇ 2 ಕಿಲೋಮೀಟರ್ ಈ ರೀತಿ ತೆವಳಿಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ತೆವಳ್ಕೊಂಡು ಹೋಗಿದ್ರಿಂದಾಗಿ ಕಾಲಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆ ಕೊಡಲಾಗ್ತಾ ಇದೆ. 2 ತಿಂಗಳ ಮಾಸಾಶನಕ್ಕಾಗಿ ಕುಣೆಬೆಳಕೆರೆಯ ಅಂದರೆ ಗಿರಿಜಮ್ಮ ಸುಮಾರು 72 ವರ್ಷ ಸುಮಾರು 1.5 ಕಿಲೋಮೀಟರ್ ದೂರವನ್ನು ತೆವಳ್ಕೊಂಡೇ ಹೋಗಿ ಪೋಸ್ಟ್ಮ್ಯಾನನ್ನು ಭೇಟಿಯಾಗಿದ್ದಾರೆ. ನಮ್ಮ ಜೊತೆ ಅಜ್ಜಿ ಇದ್ದಾರೆ. ಅಜ್ಜಿ, ಈಗ ನಿನ್ನೆ ಯಾಕೆ ತೆವಳ್ಕೊಂಡು ಹೋದ್ರಿ ನೀವು? ಎಲ್ಲಿಂದ ಹೋದ್ರಿ? ಕ್ಯಾಂಪ್ನಿಂದ ಹೋದೆ. ಕ್ಯಾಂಪ್ನಿಂದ? ಹಾಂ. ಎಲ್ಲಿಗೆ ಹೋಗಿದ್ದು? ಕುಣೆಬೆಳಕೆರೆಗೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಟ್ರಿ? 8 ಗಂಟೆಗೆ. ಹಾಂ. 8 ಗಂಟೆಗೆ ಹೋದಾಗ ಹೋದಕ್ಕೆ ಹಾಂ 4 ಗಂಟೆಗೆ ಅಲ್ಲಿ ಮುಟ್ಟಿದ್ದೇನೆ. ತೆವಳ್ಕೊಂಡೇ ಹೋಗಿದ್ದು? ಈ ತೆವಳ್ಕೊಂಡ ಹೋಗಿದ್ದೇನೆ. ಇವೆಲ್ಲ ಕೈ ಉರಿಯೋವಲ್ಲ. ಹಾಂ. ಹಂಗ ಕುತ್ಕೊಳ್ಳೋದು ನಿತ್ಕೊಳ್ಳೋದು ಹೋಗೋದು ಕಾಣಬೇಕು ಅವ್ರನ್ನ ಅಂತ ಅಂದ ನನಗೆ ಉಲ್ಲಾಸ. ಪೋಸ್ಟ್ಮ್ಯಾನ್ ಕಾಣಕ್ಕೆ? ಹಾಂ. ಪೋಸ್ಟ್ಮ್ಯಾನ್ ಕಾಣಕ ಬಿಡ್ಲಿಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.